Hi children, how are you? I'm fine. Are you okay now? Okay. Let's come to my classes. Okay children, ನಾನು ನಿಮಗೆ ಇವತ್ತು ಒಂದು ಪುಟ್ಟದಾದ ಕತೆ ಹಾಗೂ ಒಂದು ಅಮೃತ ಬಿಂದುನ ಹೇಳ್ಕೊಡ್ತಾ ನನ್ನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ರೆಡಿ ಟು ನೌ ಆಲ್ ಆಫ್ ಯು? ಓಕೆ ರೆಡಿ. ಮಾತನಾಡುವಾಗ ಎಚ್ಚರದಿಂದಿರು, ಯೋಚಿಸುವಾಗ ದೂರದೃಷ್ಟಿಯಿಂದ ಇರು, ಕಾರ್ಯ ಮಾಡುವಾಗ ದಕ್ಷನಾಗಿರು. ಮಾತನಾಡುವಾಗ ಎಚ್ಚರದಿಂದಿರು, ಯೋಚಿಸುವಾಗ ದೂರದೃಷ್ಟಿಯಿಂದ ಇರು, ಕಾರ್ಯ ಮಾಡುವಾಗ ದಕ್ಷನಾಗಿರು. ಓಕೆ ಓಕೆ ಪುಟ್ಟ, ನೀವೆಲ್ಲ ತುಂಬ ಕಥೆಗಳನ್ನು ಕೇಳಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಕಥೆಗಳನ್ನು ನಿಮಗೆ ಹೇಳಿದ್ದೀನಿ. ನೀವೆಲ್ಲ ಕಲಿಬೇಕು ಅಷ್ಟೇ ಅಲ್ಲ, ಅದನ್ನು ಕಲಿಯೋದಷ್ಟೇ ಅಲ್ಲ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಲೇ ನಾನು ನಿಮಗೆ ಕಥೆಗಳನ್ನು, ಹಾಡುಗಳನ್ನು, ಶಿಶುಗೀತೆಗಳನ್ನು ಹೇಳ್ಕೊಡ್ತೀನಿ. ತುಂಬ ಹಿಂದೆ ರಾಮಾಯಣ ಕಾಲ ನಡೀತಾ ಇತ್ತು. ನಿಮಗೆ ರಾಮಾಯಣ ಮಹಾಭಾರತ ಅಂದರೆ ಏನು ಅಂತ ಗೊತ್ತಿದೆ ಅನ್ಕೋತೀನಿ. ರಾಮಾಯಣದಲ್ಲಿ ರಾಮ, ಸೀತೆ, ದಶರಥ, ಕೌಸಲ್ಯ, ಸುಮಿತ್ರಿ ಇವರೆಲ್ಲ ಇರ್ತಾರೆ, ಸುಮಿತ್ರಾದೇವಿ. ಮಹಾಭಾರತ ಕಾಲದಲ್ಲಿ ಕೃಷ್ಣ, ಅರ್ಜುನ ಮತ್ತು ದ್ರೌಪದಿ, ದುರ್ಯೋಧನ, ದುಶ್ಯಾಸನ ಇವರೆಲ್ಲ, ರುಕ್ಮಿಣಿ, ರಾಧೆ ಇವರೆಲ್ಲ ಇರ್ತಾರೆ ಅಲ್ವಾ. ನಾನು ಹೇಳ್ತಾ ಇರೋ ಕತೆ ರಾಮಾಯಣ ಕಾಲದಲ್ಲಿ ನಡೆದದ್ದು. ರಾಮಾಯಣ ಕಾಲದಲ್ಲಿ ಏನಪ್ಪ ಅಂದರೆ, ರಾವಣ ಎಂಬಂತಹ ಒಬ್ಬ ಅಸುರ ಇರ್ತಾನೆ, ರಾಕ್ಷಸ ರಾಜ. ಅವನು ಲಂಕಾ ನಗರಿ, ಶ್ರೀಲಂಕಾ ಅಂತ ಈಗೇನು ನಾವು ಕರಿತೀವಲ್ಲ, ಅವನು ಅವಾಗ ಲಂಕಾ ನಗರಿನ ಆಳ್ತಾ ಇರ್ತಾನೆ. ಆ ಟೈಮಲ್ಲಿ ತಂದೆಯ ಮಾತಿಗೋಸ್ಕರ ದಶರಥನ ಮಗನಾದ ಶ್ರೀರಾಮಚಂದ್ರ ಮತ್ತು ಸೀತಾದೇವಿ ಜೊತೆಗೆ ಭರತ ಇವರೆಲ್ಲ ವನವಾಸಕ್ಕೆ ಬಂದಿರ್ತಾರೆ. ಆ ಟೈಮಲ್ಲಿ ಲಂಕಾ ನಗರಿಯ ರಾಜನಾದಂತಹ ರಾವಣ ಸೀತೆಯನ್ನು ಅಪಹರಿಸಿ ಲಂಕಾ ನಗರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅಶೋಕವನದಲ್ಲಿ ಇಟ್ಟಿರ್ತಾನೆ. ಆ ಟೈಮಲ್ಲಿ ತುಂಬ ದೂರ ಇರುತ್ತೆ, ಅಂದರೆ ಅದು ಒಂದು ಸಮುದ್ರನ ದಾಟಿ ಹೋಗಬೇಕು. ಈಗೂ ಇದೆ ಪುಟ, ನಾವು ಇರೋದು ಭಾರತ ದೇಶದಲ್ಲಿ. ಭಾರತದಿಂದ ಲಂಕಾಕ್ಕೆ ಹೋಗಬೇಕು ಅಂದರೆ ನಾವು ಸಮುದ್ರದ ಮುಖಾಂತರ ಅಥವಾ ವಿಮಾನಿನ ಮುಖಾಂತರ ಓಡಾಡಬೇಕಾಗುತ್ತೆ. ಹಾಗಾಗಿ ಆ ಕಾಲದಲ್ಲಿ, ರಾಮಾಯಣ ನಡೀತಿರುವಂತಹ ಕಾಲದಲ್ಲಿ, ಆವಾಗ ಏನು ಇರಲಿಲ್ವಲ್ಲ, ಅವರೀಗ ನಮ್ಮ ದೇಶದಿಂದ ಲಂಕಾ ನಗರಿಗೆ ಹೋಗೋಕ್ಕೆ ಹೇಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ವಾನರ ಸೇನೆ, ವಾನರ ಸೇನೆ ಅಂದರೆ ಅದರಲ್ಲಿ ಜಾಂಬುವಂತ, ಹನುಮಂತ, ಸುಗ್ರೀವ, ವಾಲಿ ಇವರೆಲ್ಲ ಇರ್ತಾರೆ. ಇವರೆಲ್ಲ ಏನು ಮಾಡ್ತಾರೆ, ಈಗ ಸೀತನ ಕರ್ಕೊಂಬರ್ಬೇಕಲ್ಲ ಹೇಗಾದರೂ ರಾಮಚಂದ್ರನ ಹತ್ರ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಮಾಡ್ತಾ ಅವ್ರೇನು ಮಾಡ್ತಾರೆ, ಈ ಸಾಗರವನ್ನು ದಾಟಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲ ಪುಟ್ಟ ಪುಟ್ಟ ಮಂಗಗಳು ಕಪಿಸೇನೇ ಇರ್ತಾವಲ್ಲ, ಅವಕ್ಕೆ ದಾಟಕ್ಕೆ ಆಗೋದಿಲ್ಲ, ತುಂಬ ದೊಡ್ಡ ಸಾಗರ ಅಲ್ವಾ, ದಾಟಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅವರು ಯೋಚನೆ ಮಾಡ್ತಾರೆ, ಈ ಸಾಗರಕ್ಕೆ ಒಂದು ಸೇತುವೆನ ಹಾಕೋಣ, ಸೇತುವೆನ ಕಟ್ಟೋಣ, ಆಗ ಎಲ್ಲರೂ ಕೂಡ ಇಲ್ಲಿಂದ ನಾವು ಅಂದರೆ ಈ ಭಾರತ ದೇಶದಿಂದ ಲಂಕಾ ನಗರಿಯನ್ನು ತಲುಪಬಹುದು ಅಂತ ಯೋಚನೆ ಮಾಡ್ತಾರೆ. ಆದರೆ ಸೇತುವೆ ಅಂದರೆ ಏನು ಅಂತ ನಿಮಗೆ ಗೊತ್ತು, ನಾವು ನಮ್ಮೂರಲ್ಲಿ ನಮ್ಮ ಕೆರೆ ಅಥವಾ ನದಿಯಲ್ಲೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಈ ದಡದಿಂದ ಆ ದಡಕ್ಕೆ ಹೋಗುವಾಗ ಇವಾಗೆಲ್ಲ ತೆಪ್ಪ ಬೋಟ್ ಎಲ್ಲ ಉಪಯೋಗಿಸ್ತೀವಲ್ವಾ ಓಡಾಡಲಿಕ್ಕೆ ನೋಡಲಿಕ್ಕೆ. ಬಟ್ ಆ ತೆಪ್ಪದಲ್ಲಿ ಬೋಟಲ್ಲಿ ಸೈಕಲ್ಲು, ಬಸ್ಸು, ಲಾರಿ ಎಲ್ಲ ಓಡಾಡೋಕ್ಕಾಗಲ್ಲ ಅಲ್ವಾ. ಆವಾಗ ನಾವೇನು ಮಾಡ್ತೀವಿ, ಒಂದು ಪುಟ್ಟದಾದ ಹಗ್ಗನ ಕಟ್ಟಿಬಿಟ್ಟು ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಬಂಬುಗಳ ಎಲ್ಲ ಇಟ್ಬಿಟ್ಟು ಹಲಿಗೆಗಳನ್ನು ಜೋಡಿಸ್ಬಿಟ್ಟು ಸೇತುವೆ ಅಂತ ಕಟ್ತೀವಿ ಅಲ್ವಾ. ಆ ಥರದ ಸೇತುವೆನ ನಿರ್ಮಾಣ ಮಾಡಬೇಕು. ಹೇಗೆ, ಕೆರೆ ಆದರೆ ಬೇಗ ಆಗುತ್ತೆ, ನದಿ ಆದರೆ ಬೇಗ ಆಗುತ್ತೆ, ಬಟ್ ದೊಡ್ಡ ಸಮುದ್ರ ಹೇಗೆ ಹೋಗುತ್ತೆ ಸೇತುವೆ ಕಟ್ಟೋಕ್ಕೆ ಅಲ್ವಾ. ಹಾಗಾಗಿ ಯೋಚನೆ ಮಾಡಿ ಅವರೆಲ್ಲ ಸೇತುವೆ ಹೇಗೆ ಕಟ್ಟೋದು ಅಂತ ಯೋಚನೆ ಮಾಡ್ತಾ ಎಲ್ಲ ಮಂಗಗಳು, ಎಲ್ಲ ಕಪ್ಪಿಸೇನೆದಿರೋರು ಎಲ್ಲರೂ ಒಂದು ದೊಡ್ಡ ದೊಡ್ಡ ಬಂಡೆಗಳನ್ನು ತಂದುಬಿಟ್ಟು ಆ ಸಮುದ್ರಕ್ಕೆ ಎಸಿತಾ ಇರ್ತಾರೆ, ಹಾಕ್ತಾ ಇರ್ತಾರೆ. ಅಂದರೆ ಅವರು ಸೇತುವೆ ಕಟ್ಟಬೇಕಲ್ಲ, ಇಲ್ಲಿಂದ ಅಲ್ಲಿ ತನಕ ಹಾಕ್ತಾ ಇರ್ತಾರೆ. ಅಲ್ಲಿ ಬಂದಾಗ ಅಲ್ಲಿ ಒಂದು ಪುಟ್ಟ ಅಳಿಲು ಬರುತ್ತೆ, ಅವರೇನು ಸೇತುವೆ ಕಟ್ತಾ ಇರ್ತಾರಲ್ಲ ಅಲ್ಲಿ ಒಂದು ಪುಟ್ಟದಾದ ಅಳಿಲು ಬರುತ್ತೆ, ಅದು ನೋಡುತ್ತೆ. ಅದು ನೋಡಿಬಿಟ್ಟು ಅಂಥ ದೊಡ್ಡ ರಾಜ ಶ್ರೀರಾಮಚಂದ್ರ ಅಂಥವರಿಗೆ ಇಷ್ಟು ಜನ ಎಲ್ಲ ಸಹಕಾರ ಮಾಡ್ತಾ ಇದ್ದಾರೆ, ಇಷ್ಟು ಜನ ಎಲ್ಲ ಸೇರಿ ಸೇತುವೆ ಕಟ್ತಾ ಇದ್ದಾರೆ, ಅನ್ನದಾತ ನಾನು ಒಬ್ಬ ಪುಟ್ಟ ಅಳಿಲಾಗಿ ನಾನು ಏನು ಸಹಾಯ ಮಾಡ್ಬೋದು, ನನ್ನ ಕಥೆಯ ನೀತಿ ಏನು, ಸಹಾಯ ಮಾಡೋದು, ಗುಣ ಬೆಳೆಸ್ಕೊಳ್ಳಿ ಅಂತ ಹೇಳೋದು. ನಾನು ಪುಟ್ಟ ಅಳಿಲು ಏನು ಸಹಾಯ ಮಾಡ್ಬೋದು ಇವರಿಗೆ ಅಂತ ಯೋಚನೆ ಮಾಡುತ್ತೆ. ಆವಾಗ ಅದು ತುಂಬ ಪುಟ್ಟ
ಪುಟ್ಟ ಅಳಿದಲ್ವಾ ಅದಕ್ಕೆ ದೊಡ್ಡ ದೊಡ್ಡ ಬಂಡೆ ಕಲ್ಲು ಎಲ್ಲ ಎತ್ತಕ್ಕಾಗುತ್ತಾ ಇಲ್ಲ ಅಲ್ಲ ಪುಟ್ಟ ನಿಮ್ಮ ಥರನೇ ಅದನ್ನು ಪುಟ್ಟ ಪುಟ್ಟ ಪುರಾಣಿ ಥರ ಇರುತ್ತೆ ಅದು ನನಗೆ ಇಷ್ಟು ದೊಡ್ಡ ಕಲ್ಲೆಲ್ಲ ಎತ್ತಕ್ಕಾಗಲ್ಲ ಬಂಡೆ ಎಲ್ಲ ಎತ್ತಕ್ಕಾಗೋದಿಲ್ಲ ಎಂತ ಮಾಡಲಿ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಕೊನೆಗೆ ಏನು ಮಾಡುತ್ತೆ ಅದಕ್ಕೆ ಒಂದು ಉಪಾಯವಳೈತೆ ಏನು ಉಪಾಯ ಅಂದರೆ ಬೇಗ ನದಿಯೊಳಗೆ ಹೋಗಿ ತುಂಬ ಮುಳುಗ್ಬಿಡೋದು ಮುಳುಗಿ ಓಡಿ ಬಂದು ಮರಳಿನ ಮೇಲೆ ಉಳ್ಳಾಡೋದು ಮರಳಿನ ತುಂಬ ಉಳ್ಳಾಡೋದು ಅಲ್ಲಿಂದ ಮತ್ತೆ ಸೀದಾ ಓಡಿ ಹೋಗಿ ಕಲ್ಲುಗಳ ಮೇಲೆ ಮೈ ಎಲ್ಲ ಜಾಡಿಸೋದು ಕಲ್ಲು ಹಾಕಿರ್ತಾರಲ್ಲ ಅವರು ಏನು ವಾಂದರಸನ ಎಲ್ಲ ಕಲ್ಲು ಹಾಕಿರ್ತಾರಲ್ಲ ಅಲ್ಲಿ ತನ್ನ ಮೈಯನ್ನು ಪೂರ್ತಿ ಕೊಡುವುದು ಪ್ರತಿ ಸಲ ಹೀಗೆಯೇ ಮಾಡ್ತಾ ಇರುತ್ತೆ ಹೋಗೋದು ನೀರಲ್ಲಿ ಮುಳುಗೋದು ಮತ್ತೆ ಮರಳಿದ್ದಲ್ಲಿಗೆ ಬರೋದು ಎಲ್ಲ ಮತ್ತೆ ಅಲ್ಲಿಗೂ ಮೈ ಎಲ್ಲ ಉಳ್ಳಾಡ್ಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಹೋಗಿ ಕಲ್ಲಿನ ಸಂದಿ ಮೇಲೆ ಮಲಗಿ ಅಲ್ಲೆಲ್ಲ ಮೈ ಕೊಡೋದು ಬರೀ ಇದೇ ಮಾಡ್ತಾ ಇರುತ್ತೆ ಅಲ್ಲಿ ಇದ್ದಂತಹ ರಾಮನ ಕಣ್ಣು ಈ ಅಲ್ಲಿನ ಮೇಲೆ ಬಿಡುತ್ತೆ ಇದೇನಿದು ಎಲ್ಲರೂ ಸೇರಿ ದೊಡ್ಡ ದೊಡ್ಡ ಕಲ್ಲು ಬಂಡೆ ತಾಕ್ತಾ ಇದ್ದಾರೆ ಇದು ಏನು ನೀರು ಹೋಗುತ್ತೆ ಮುಳುಗುತ್ತೆ ಮರಳಲ್ಲಿ ಬಿದ್ದು ಉಳ್ಳಾಡುತ್ತೆ ಮತ್ತೆ ಇಲ್ಲಿ ಬಂದು ಮರಳನ್ನೆಲ್ಲ ಕೊಡುತ್ತಾ ಇದೆ ಏನಿದು ಏನು ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಆ ಪುಟ್ಟ ಅಳಲಿಗೆ ಶ್ರೀರಾಮಚಂದ್ರ ಕರೀತಾರೆ ಕರೆದ್ಬಿಟ್ಟು ಅಳಲೆ ನೀ ಏನು ಮಾಡ್ತಾ ಇದೀಯಾ ನೀ ಏನೋ ಮಾಡ್ತಾ ಇದೆಯಲ್ಲ ಏನು ಮಾಡ್ತಾ ಇದೆಯಾ ಅದೇನದು ನೀರಿಗೆ ಹೋಗ್ತೀಯಾ ಮುಳುಗ್ತೀಯಾ ಮತ್ತೆ ಬರ್ತೀಯಾ ಮತ್ತೆ ನೆರಳಲ್ಲಿ ಮರಳಲ್ಲಿ ಮುಳುಗ್ತೀಯಾ ಅಲ್ಲೆಲ್ಲ ಮೈಯಾಗೆಲ್ಲ ಮರಳಟ್ಟಿಸ್ಕೊಂಡ್ಬಿಟ್ಟು ಮತ್ತೆ ಕಲ್ ಮೇಲೆಲ್ಲ ಬಂದು ಕೊಡುತ್ತಾ ಇದ್ದೀನಿ ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಆವಾಗ ಶ್ರೀರಾಮಚಂದ್ರನಿಗೆ ಅಳಲಿ ಏನು ಉತ್ತರ ಕೊಡುತ್ತೆ ಗೊತ್ತಾ ಸ್ವಾಮಿ ನಾನು ನಿನ್ನ ಭಕ್ತ ನಾನು ತುಂಬ ದೊಡ್ಡವನಲ್ಲ ನಾನು ನಿನ್ನಷ್ಟು ದೊಡ್ಡಕ್ಕಿಲ್ಲ ದಪ್ಪ ಇಲ್ಲ ಉದ್ದ ಇಲ್ಲ ಎತ್ತರ ಇಲ್ಲ ನಾನು ಪುಟ್ಟ ಅಳಿಲು ನನ್ನ ಕೈಯಿಂದ ನಿನಗೆ ಏನು ಸೇವೆ ಮಾಡೋಕ್ಕಾಗುತ್ತೋ ನನ್ನ ಕೈಯಿಂದ ಇಷ್ಟೇ ಆಗೋದು ನನಗೆ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ಹೊರಕ್ಕಾಗಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಎತ್ತಾಕೋಕ್ಕೆ ನನ್ನ ಕೈಯಿಂದ ಆಗಲ್ಲ ಯಾಕೆ ನಾನು ಪುಟ್ಟ ಅಳಿಲು ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ನಾನು ನೀರಲ್ಲಿ ಮುಳುಗ್ತೀನಿ ಮರಳಲ್ಲಿ ಉಳ್ಳಾಡ್ತೀನಿ ಬಂದುಬಿಟ್ಟು ಮತ್ತೆ ನಿನ್ನ ಅವರು ಹಾಕಿರುವಂಥ ಕಲ್ಲು ಬಂಡೆ ಮೇಲೆ ನಾನು ನನ್ನ ಮೈನ ಕೊಡುತ್ತಾ ಇದ್ದೀನಿ ಈ ರೀತಿ ಪುಟ್ಟ ಸೇವೆ ನಾನು ನಿನಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅಳಿಲು ಹೇಳುತ್ತೆ ಆ ಅಳಿಲಿನ ಮಾತಿಗೆ ಶ್ರೀರಾಮಚಂದ್ರನಿಗೆ ತುಂಬ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಇದು ಪುಟ್ಟ ಅಳಿಲು ಇದ್ರ ಕೈಯಿಂದ ಒಂದು ಕಲ್ಲನ್ನು ಸಹ ತರಿಸೋಕ್ಕಾಗಲ್ಲ ಇದು ನನಗೋಸ್ಕರ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆಯಲ್ಲ ನನಗೂ ಒಂದು ಪುಟ್ಟ ಸಹಾಯ ಮಾಡ್ತಾ ಇದೆಯಲ್ಲ ನನ್ನಂಥ ದೇವರು ನಾನು ನನಗೆ ಒಂದು ಪುಟ್ಟ ಸಹಾಯ ಮಾಡ್ತಾ ಇದೆಯಲ್ಲ ಈ ಪುಟ್ಟ ಅಳಿಲು ಅಂತ ನನಗೆ ತುಂಬ ಖುಷಿಯಾಗಿ ಅವನು ಅದ್ರ ಮೈ ಮೇಲೆ ಈ ರೀತಿ ಮೂರು ಗೆರೆನ ಇಳಿತಾನೆ ಅದ್ರ ಮೈ ಮೇಲೆ ಮೇಲೆ ತಲೆಯಿಂದ ಕೆಳಗಿನ ತನಕ ಅವನು ಮೂರು ಗೆರೆ ಇಳಿತಾನೆ ಅದು ಅವನಿಗೆ ಅಳಿಲಿನ ಶ್ರೀರಕ್ಷೆ ನೀ ಚೆನ್ನಾಗಿರು ನೀನು ನನಗೆ ಸಹಾಯ ಮಾಡ್ತಾ ಇದೆಯಾ ನೀವು ಪುಟ್ಟಕ್ಕಿದ್ರು ನಾನು ಸಹಾಯ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅದ್ರ ಮೈ ಮೇಲೆ ಮೂರು ಗೆರೆನ ಇಳಿತಾನೆ ಹಾಗಾಗಿ ಇಂದಿಗೂ ಸಹ ನಾವು ನೋಡುವಂಥ ಎಲ್ಲ ಅಳಿಲುಗಳ ಮೈ ಮೇಲೆ ಮೂರು ಗೆರೆ ಇರುತ್ತೆ ಅಲ್ವಾ ಪುಟ್ಟ ನಾವು ದೊಡ್ಡವರಾಗಲಿ ಚಿಕ್ಕವರಾಗಲಿ ನಾವು ಇನ್ನೊಬ್ರಿಗೆ ಸಹಾಯ ಮಾಡೋದನ್ನು ಕಲಿಬೇಕು ಇನ್ನೊಬ್ರಿಗೆ ನಾವು ಹೆಲ್ಪ್ ಮಾಡಬೇಕು ಅಲ್ವಾ ಅದು ಯಾವತ್ತೋ ಒಂದಿನ ನಮಗೆ ಒಂದು ಒಳ್ಳೆ ಫಲ ಕೊಡುತ್ತೆ ನಾವು ಇವತ್ತು ಒಬ್ಬರಿಗೆ ಊಟ ಹಾಕ್ಬಿಟ್ಟಿದ್ದೀವಿ ನಮಗೆ ನಾಳೆ ಅವ್ರನ್ನ ಊಟಕ್ಕೆ ಹೋಗೋಕೆ ಅದಲ್ಲ ನಾವು ಒಬ್ಬರಿಗೆ ಯಾವುದೇ ಅವರಿಂದ ಏನನ್ನೂ ಅಪೇಕ್ಷಿಸದೆ ನಾವು ಅವರಿಗೆ ಒಂದು ಒಳ್ಳೆಯ ಸಹಾಯ ಮಾಡಬೇಕು ಅದು ಯಾರೇ ಆಗಿರ್ಬೋದು ನಾವು ಚಿಕ್ಕ ಮಕ್ಕಳು ನೀವೆಲ್ಲ ಚಿಕ್ಕ ಮಕ್ಕಳು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಗುಣವನ್ನು ಬೆಳೆಸ್ಕೋಬೇಕು ಅಲ್ವಾ ಪುಟ್ಟ ಓಕೆ ವೆರಿ ಗುಡ್ ನೀವೆಲ್ಲ ಕತೆ ಕೇಳಿದ್ರಲ್ಲ ಇನ್ನು ನೀವು ಕತೆಯೊಳಗೆ ಇದ್ದೀರಾ ಓಕೆ ಚೂರು ಹೊರಗೆ ಬನ್ನಿ ಈಗ ಪಾಠ ಬರೆಯೋಣ ಆಯಿತಾ ಓಕೆ ಪಾಠನೂ ಕೇಳೋಣ ನಮಗೆ ಆಟನೂ ಬೇಕು ಪಾಠ ಬೇಕು ಕತೆ ಬೇಕು ಹಾಡು ಬೇಕು ಎಲ್ಲ ಬೇಕು ಅಲ್ವಾ ಹಾಂ ನಾವು ಇಲ್ಲಿವರೆಗೂ ನಂಬರ್ಸಲ್ಲಿ 70 ತನಕ ಕಲ್ತೀವಿ ಇವತ್ತು ನಿಮಗೆ 71 ಇಂದ 75 ತನಕ ವಿತ್ ಸ್ಪೆಲ್ಲಿಂಗ್ ಹೇಗೆ ಬರೆಯೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ನೋಡಿ ನೀವೆಲ್ಲ ಪ್ಲೀಸ್ ದಯವಿಟ್ಟು ಎಲ್ಲರೂ ಹೋಮ್ವರ್ಕ್ ಮಾಡಿ ಡೈಲಿ ಹೋಮ್ವರ್ಕ್ ಮಾಡಿ ಆಮೇಲೆ ಅದನ್ನು ಸ್ಪೆಲ್ಲಿಂಗ್ ಸಮೇತ ಹೇಳೋದನ್ನು ಬೈ ಹಾಕ್ ಮಾಡಿ ಪದೇ 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 ಹೇಳ್ತಾ ಇರಿ ಬುಕ್ ನೋಡ್ತಾ ನೋಡ್ತಾ ಹೇಳ್ತಾ ಇರಿ ಆವಾಗ ನಿಮಗೆ ಹೇಳಲಿಕ್ಕೆ ಬರುತ್ತೆ ಹಾಗೆ ನೋಡ್ಲಿಲ್ಲದಾಗೆ ಬರೆಯೋಕ್ಕೂ ಕೂಡ ಬರುತ್ತೆ ರೆಡಿನಾ ಚಿಲ್ಡ್ರನ್ಸ್ ಬರೋಣ ಅಲ್ವಾ ಓಕೆ ವೆರಿ ಗುಡ್ ಹಾಂ ನಾವು 70 ತನಕ ಬರೆದಿದ್ವಿ ಇವತ್ತು ನಾವು 71 ಹೇಗೆ ಬರೆಯೋದು ಅನ್ನೋದನ್ನು ಕಲಿಯೋಣ ಓಕೆ ರೆಡಿ ಎಸ್ ಇ V E N 7 T 7 T O N E 1 7
71 ಹೇಗೆ ಬರೆದು ಪುಟ ಗೊತ್ತಲ್ವಾ ಎಲ್ಲರಿಗೂ ನಾನು ನಿಮಗೆ ಹೇಳಿದಿನಿ 1 ಟು 10 ವರೆಗೂ ಕಂಪಲ್ಸರಿ 10 ಅಲ್ಲ 9 ವರೆಗೂ 1 ಟು 9 ವರೆಗೂ ಕಂಪಲ್ಸರಿ ಇರುತ್ತೆ ಬಟ್ ಈ ಫಸ್ಟ್ ಏನು ಬರೀತಿಲ್ಲ ನೀವು ಸ್ಪೆಲ್ಲಿಂಗ್ಸ್ ಲೆಟರ್ಸ್ ನ ಅವು ಮಾತ್ರ 21 ಇಂದ ಚೇಂಜ್ ಆಗುತ್ತೆ 21 22 ಹೇಳುವಾಗ T W E N T Y ಬರ್ತೀವಿ 31 ಬರೆಯುವಾಗ T H I R T Y ಇಂದ ಬರೀತೀವಿ ಹಾಗೆ ಈ ಫಸ್ಟ್ ಏನ್ ಬರೀತೀವಿ ಇವು ಮಾತ್ರ ಚೇಂಜ್ ಆಗ್ತವೆ ಬಟ್ ಈ ಸೈಡ್ ಏನು 1 2 3 ಬರೀತಿಲ್ಲ ಅದು ಮಾತ್ರ ಚೇಂಜ್ ಆಗಲ್ಲ ಸೇಮ್ ಇರುತ್ತೆ ಓಕೆ ರೆಡಿ ನೆಕ್ಸ್ಟ್ S E V E N T Y 70 O N E 1 71 Next, S E V E N T Y 70 T W O 72 71 72 S E V E N T Y 70 O N E 1 70 1 S E V E N T Y 70 T W O 2 72 Okay next ನೀವು ಹೇಳ್ತಾ ಹೇಳ್ತಾ ಬರಿಬೇಕು ಅಲ್ವಾ ನನ್ನ ಜೊತೆ ನೀವು ಕೂಡ ಹೇಳ್ತಾ ಹೇಳ್ತಾ ಬರಿಬೇಕು S E V E N T Y 70 ಪ್ರತಿ ಸಾರಿ ಹೇಳ್ತೀನಿ ನೀವು ಹೇಳ್ತಾ ಹೇಳ್ತಾ ಬರೆದ್ರೆ ನಿಮಗೆ ನೆನಪಲ್ಲಿ ಉಳಿಯೋದು ಪ್ರತಿ ಸಾರಿ ಹೇಳ್ತಾನೆ ಬರಿಬೇಕು ನಾವು ಒಂದು ಸಲ ಬರೆದ್ರೆ 10 ಸಾರಿ ಓದಬೇಕು ಓದೋದು ಕೂಡ ನೆನಪಲ್ಲಿ ಉಳಿಯುತ್ತೆ ಬರೆಯೋದು ಕೂಡ ನೆನಪಲ್ಲಿ ಉಳಿಯುತ್ತೆ ಓಕೆ ನೆಕ್ಸ್ಟ್ ಎಸ್ ಇ ವಿ ಇ ಎನ್ ಟಿ ವೈ 70 F O U R 74 S E V E N T Y 70 F O U R 74 74 74 74 ಈ ರೀತಿ ಪ್ರತಿ ಸಲ ಒಂದು ಸಾರಿ ಬರೆದ್ರೆ ಮತ್ತೆ ಸಾರಿ ಹೇಳಬೇಕು ಓಕೆ ಎಸ್ ಇ ವಿ ಇ ಎನ್ ಟಿ ವೈ 75 75 ನೋಡಿ ಎಸ್ ಇ ವಿ ಇ ಎನ್ ಟಿ ವೈ 70 F I V E 5 75 S E V E N T Y 70 O N E 1 71 S E V E N T Y 70 T W O 2 72 S E V E N T Y 70 T H R E E 3 73 73 S E V E N T Y 70 F O U R 74 S E V E N T Y 70 F I V E 75 71 72 73 74 75 ನಮ್ಮ ಹೆರಣ 71 72 73 74 75 ಈ ರೀತಿ ನೀವು ಡೈಲಿ ಹೇಳ್ತಾ ಹೇಳ್ತಾ ಬರಿಬೇಕು ಹೇಳ್ತಾ ಹೇಳ್ತಾ ಬರೆದ್ರೆ ನಿಮಗೆ ನೆನಪಲ್ಲಿ ಇರುತ್ತೆ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್